ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ರಿ ಸೊ ಇವತ್ತು ಬೆಳಗ್ಗಿನಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ನೋ ಕಟ್ ಆಫ್ ಮಾರ್ಕ್ಸ್ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ದಿಸ್ ಇಯರ್ ಅಂದರೆ ಮೀನಿಂಗ್ ಏನು ಅಂದರೆ ಯಾರು ಯಾವ ಕೋರ್ಸಸ್ ಬೇಕಾದ್ರೂ ತೊಗೊಳ್ಬೋದಾ ಯಾವುದೇ ಕೋರ್ಸಸ್ಗಳು ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ ಅಲಾಟೇ ಆಗೋದಿಲ್ವಾ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಒಳಗೆ ಅಲಾಟೆ ಆಗೋದಿಲ್ವಾ ಅಂದ್ರೆ ನನ್ನ ರ್ಯಾಂಕು ಚಲೋ ಬಂದಿದ್ರು ಕೂಡ ನನಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ವಾ ಈ ರೀತಿ ಬಹಳಷ್ಟು ಜನ ಕ್ವಶನ್ ಕೇಳ್ತಾ ಇದ್ರಿ ಬಹಳ ಜನ ಟೆನ್ಷನ್ ಆಗಿದ್ರಿ ಸೊ ಅದಕ್ಕೆ ಒಂದು ಫುಲ್ ಸ್ಟಾಫನ್ನು ಕೊಡೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಕರೆಕ್ಟ್ ಆಗಿ ವಿಡಿಯೋವನ್ನು ಕೇಳ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಸೊ ದೆರ್ ಈಸ್ ನೋ ಕಟ್ ಆಫ್ ಮಾರ್ಕ್ಸ್ ಫಾರ್ ಸೀಟ್ ಸ್ಟೂಡೆಂಟ್ಸ್ ಆಪ್ಟಿಂಗ್ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ಆಸ್ ಮೆನಿ ಆಸ್ ಒನ್ ಪಾಯಿಂಟ್ ಏಯ್ಟ್ ತ್ರೀ ಲ್ಯಾಕ್ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ನಿಯರ್ ಸೀಟ್ಸ್ ದಿಸ್ ಇಯರ್ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಇದರ ಅರ್ಥ ಏನು ಮೊದಲು ಒಂದು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ ಸೊ ಈ ಕಟ್ ಆಫ್ ಅಂತಂದ್ರೆ ದೆರ್ ಆರ್ ಸೋ ಮೆನಿ ಮೀನಿಂಗ್ ಫಾರ್ ದಿಸ್ ಫಸ್ಟ್ ಮೀನಿಂಗ್ ಇಸ್ ದ್ಯಾಟ್ ಕೋರ್ಸ್ ಕಟ್ ಆಫ್ ಕೋರ್ಸ್ ಕಟ್ ಆಫ್ ಎರಡನೇದು ಕಾಲೇಜ್ ಕಟ್ ಆಫ್ ಕಾಲೇಜ್ ಕಟ್ ಆಫ್ ಇದು ಕಾಲೇಜ್ ಕಟ್ ಆಫ್ ಬಗ್ಗೆ ಅವರು ಹೇಳ್ತಾ ಇಲ್ಲ ಕೋರ್ಸ್ ಕಟ್ ಆಫ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ನೀಟ್ ಎಕ್ಸಾಮ್ ಬರೆದರೆ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂತಂದರೆ ಸೊ ನಿಮ್ಮ ನೀಟ್ ಎಕ್ಸಾಮಲ್ಲೂ ಕೂಡ ಒಂದು ಕಟ್ ಆಫ್ ಅಂತ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ದವರಿಗೆ ಒನ್ ಫೋರ್ಟಿ ಫೈವ್ ಮಾರ್ಕ್ಸ್ ಈಸ್ ಕಟ್ ಆಫ್ ಅಂತ ಹೇಳಿರ್ತಾರೆ ಅಂದರೆ ಜನ್ರಲ್ ಮೆರಿಟ್ದವರಿಗೆ ಒನ್ ಫೋರ್ಟಿ ಫೈವ್ ಮಾರ್ಕ್ಸ್ಗಿಂತ ಒನ್ ಏಯ್ಟಿಗೆ ಒನ್ ಸಾರಿ ಸೆವೆನ್ ಟ್ವೆಂಟಿಗೆ ಒನ್ ಫೋರ್ಟಿ ಫೈವ್ ಮಾರ್ಕ್ಸ್ಗಿಂತ ಕೆಳಗಡೆ ಬಂದರೆ ಅವರಿಗೆ ಯಾವುದೇ ನೀಟ್ ರ್ಯಾಂಕನ್ನು ಕೊಡಲಾಗುವುದಿಲ್ಲ ಅದಕ್ಕೆ ನಾವು ಕೋರ್ಸ್ ಕಟ್ ಆಫ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಸೊ ಇದರಲ್ಲೂ ಕೂಡ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕಟ್ ಆಫ್ ಇಲ್ಲ ಅಂತ ಹೇಳಿದರೆ ಏನು ಮೀನಿಂಗ್ ಏನು ನೋಡಿ ಈಗ ಕಾಲೇಜ್ ಕಟ್ ಆಫ್ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಜನರಲ್ ಮೆರಿಟ್ ಇದ್ದರೆ ಆರ್ ವಿ ಕಾಲೇಜಲ್ಲಿ ಫಿಫ್ಟಿಯತ್ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಬಿ ವಿ ಬಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದೆ ಇದೇನು ನಾನು ಹೇಳಿದ್ನಲ್ಲ ಅದು ಕಾಲೇಜ್ ಕಟ್ ಆಫ್ ಕಾಲೇಜ್ ಕಟ್ ಆಫ್ ರಿಮೆಂಬರ್ ಆ ಕಾಲೇಜಲ್ಲಿ ಆ ಒಂದು ಕಂಪ್ಯೂಟರ್ ಸೈನ್ಸ್ಗೆ ಕಟ್ ಆಫ್ ಏನಿತ್ತು ಆ ಕಟ್ ಆಫ್ ನಿಮ್ಮದು ಚೇಂಜ್ ಆಗೋದಿಲ್ಲ ಆ ಕಟ್ ಆಫ್ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ ಕಟ್ ಆಫ್ ಬಗ್ಗೆ ಇವರು ಹೇಳ್ತಾ ಇಲ್ಲ ಇದರ ಮೀನಿಂಗ್ ಏನು ನೋ ಕಟ್ ಆಫ್ ಫಾರ್ ಇಂಜಿನಿಯರಿಂಗ್ ಕೋರ್ಸ್ ದಿಸ್ ಇಯರ್ ಅಂದ್ರೆ ಮೀನಿಂಗ್ ಏನು ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಏನಾಗಿತ್ತು ಅರೌಂಡ್ ಜಸ್ಟ್ ಇಮ್ಯಾಜಿನ್ ನಾನು ಎಕ್ಸಾಕ್ಟ್ ನಂಬರ್ ಹೇಳ್ತಾ ಇಲ್ಲ ಒಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ ಜಸ್ಟ್ ಇಮ್ಯಾಜಿನ್ ಲಾಸ್ಟ್ ಇಯರ್ ಒನ್ ಲ್ಯಾಕ್ ಏಟಿ ತೌಸಂಡ್ ಸ್ಟೂಡೆಂಟ್ಸ್ ಒನ್ ಲ್ಯಾಕ್ ಏಟಿ ತೌಸಂಡ್ ಸ್ಟೂಡೆಂಟ್ಸ್ ರಿಟರ್ನ್ ಎಕ್ಸಾಮ್ ಏನಾಗಿತ್ತು ಎಲ್ಲರಿಗೂ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಸ್ಟೂಡೆಂಟ್ಸ್ಗಳಿಗೂ ರ್ಯಾಂಕನ್ನು ಕೊಟ್ಟಿರಲಿಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಒನ್ ಲ್ಯಾಕ್ ಏಯ್ಟಿ ತ್ರೀ ಏಯ್ಟಿ ಲ್ಯಾಕ್ಸ್ ಏಯ್ಟಿ ತೌಸಂಡ್ ಸ್ಟೂಡೆಂಟ್ಸಲ್ಲಿ ರ್ಯಾಂಕ್ ವಾಸ್ ಅಸೈನ್ ಟು ಸಿ ರ್ಯಾಂಕ್ ವಾಸ್ ಅಸೈನ್ ಟು ಓನ್ಲಿ ಒನ್ ಲ್ಯಾಕ್ ಫೋರ್ಟಿ ಫೈ ತೌಸಂಡ್ ಅಂದ್ರೆ ಮೀನಿಂಗ್ ಏನು ಲಾಸ್ಟ್ ಇಯರ್ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಎಕ್ಸಾಮನ್ನು ಬರೆದಿದ್ರು ಅವರಿಗೆ ರ್ಯಾಂಕನ್ನು ಅಸೈನ್ ಮಾಡಿರಲಿಲ್ಲ ರ್ಯಾಂಕನ್ನು ಎಲ್ಲಿವರೆಗೆ ಅಸೈನ್ ಮಾಡಿದರು ಅಂತಂದರೆ ಒಂದು ಕಟ್ ಆಫ್ ಅಂತ ಇಟ್ಕೊಂಡಿದ್ರು ಅಂದರೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಈಗ ಫಾರ್ ಎಕ್ಸಾಂಪಲ್ ಈ ಕಟ್ ಆಫನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಎಷ್ಟು ಒಂದು ಸೀಟ್ ಇರ್ತದೆ ಆ ಸೀಟಿನ ಒಂದು ಪ್ರಪೋರ್ಷನಾಲಿಟಿ ರೇಷಿಯೋ ಮೇಲೆ ಆ ಒಂದು ಕಟ್ ಆಫನ್ನು ಡಿಸೈಡ್ ಮಾಡ್ತಾರೆ ಅಂದರೆ ಲಾಸ್ಟ್ ಇಯರ್ ಏನಾಗಿತ್ತು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಬರೆದಿದ್ದಿದ್ರೆ ಅದರಲ್ಲಿ ರಿಮೆಂಬರ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ರ್ಯಾಂಕ್ ಅಷ್ಟನ್ನೇ ಅನೌನ್ಸ್ ಮಾಡಿದ್ರು ಇದನ್ನು ನಾವು ಕಟ್ ಆಫ್ ಅಂತ ಕರಿತೀವಿ ಇದನ್ನು ನಾವು ಕಟ್ ಆಫ್ ಅಂತ ಕರಿತೀವಿ ಅಂದರೆ ಅವರೇನು ಕೇಳ್ತಾ ಇದ್ದಾರಲ್ಲ ಅದರ ಮೀನಿಂಗ್ ಏನಂದರೆ ಅಥವಾ ನಿನ್ನೆ ನಾರಾಯಣ ಅವರು ಉನ್ನತ ಶಿಕ್ಷಣ ಏನು ಹೇಳಿದಾರಲ್ಲ ಅದರ ಮೀನಿಂಗ್ ಏನಂತಂದರೆ ಇದು ಗೊತ್ತಿರಲಿ ಹಿಂಗೆ ಮಾಡಿರೋದಕ್ಕೆ ಏನಾಯ್ತು ಔಟ್ ಆಫ್ ಒನ್ ಜೀರೋ ನೈನ್ ಲ್ಯಾಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ದ ಗೌರ್ಮೆಂಟ್ ವಿಲ್ ಫಿಲ್ ಫಿಫ್ಟಿ ಫೋರ್ ತೌಸಂಡ್ ಸೀಟ್ಸ್ ಥ್ರೂ ಸಿ ಇ ಟಿ ಈ ಸೈಡ್ ಅಂದ್ರೆ ಲಾಸ್ಟ್ ಇಯರ್ ಟ್ವೆಂಟಿ ತೌಸಂಡ್ ಸೀಟ್ಸ್ ವಿಲ್ ಫೆಲ್ ವೇಕೆಂಟ್ ಗೊತ್ತಿರಲಿ ಲಾಸ್ಟ್ ಇಯರ್ ಒನ್ ಇಪ್ಪತ್ತು ಸಾವಿರ ಸೀಟ್ಗಳಿಗೆ ಅಡ್ಮಿಷನ್ ಆಗದೇ ವೇಕೆಂಟ್ ಉಳಿದುಬಿಡ್ತು ಅದಕ್ಕಾಗಿ ಏನು ಮಾಡಿದರೆ ಈ ವರ್ಷ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಅಲ್ಲ ಈ ವರ್ಷ ಬರೆದಿರುವಂತಹ ಟೂ ಲ್ಯಾಕ್ ಒನ್ ತೌಸಂಡ್ ಏಯ್ಟ್ ತರ್ಟಿ ಫೋರ್ ಸ್ಟೂಡೆಂಟ್ಸ್ ಅದರಲ್ಲಿ ಅಪಿಯರ್ ಆಗಿರುವಂಥ ಒನ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಫೋರ್ ಫೋರ್ಟಿ ಸೆವೆನ್ ಕ್ಯಾಂಡಿಡೇಟ್ಸಲ್ಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಎಕ್ಸೆಪ್ಟ್ ಸೆವೆನ್ ತೌಸಂಡ್ ಸ್ಟೂಡೆಂಟ್ಸ್ ಅದು ಬೇರೆ ಬೇರೆ ರೀಸನ್ನಿಗೆ ಅದನ್ನು ಬಿಟ್ಟರೆ ಎಲ್ಲರಿಗೂ ಕೂಡ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಏನು ಇವೆಲ್ಲರೂ ಕೂಡ ನೀವು ಯು ಕ್ಯಾನ್ ಪಾರ್ಟಿಸಿಪೇಟಿನ್ ಪಾರ್ಟಿಸಿಪೇಟ್ ಇನ್ ಕೌನ್ಸಲಿಂಗ್ ರಿಮೆಂಬರ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಕೌನ್ಸಲಿಂಗ್ ಅಂದರೆ ಈ ವರ್ಷದ ಒಂದು ಮಟ್ಟಿಗೆ ಯಾವ ವಿದ್ಯಾರ್ಥಿಗಳಿಗೂ ಪಾರ್ಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತಡದೇ ಇಲ್ಲ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ಪಿ ಸಿ ಎಮ್ ಎಲ್ಲರಿಗೂ ರ್ಯಾಂಕ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು ಇದನ್ನೇ ಹೇಳಿದ್ದು ನೋ ಕಟ್ ಆಫ್ ದಿಸ್ ಇಯರ್ ಅರ್ಥ ಆಯಿತು ಅಂದ್ಕೋತೀನಿ ಇದು ಕೋರ್ಸಸ್ಗಳಿಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು ಅಥವಾ ದಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇವು ಇವು ಇದಕ್ಕೆ ಕಟ್ ಆಫ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ನೀವು ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೋ ಕಟ್ ಆಫ್ ಅಂದರೆ ಮೀನಿಂಗ್ ಏನು ಇದು ಬಹಳಷ್ಟು ಜನ ಯೂಟ್ಯೂಬರ್ಸ್ಗೂ ಕೂಡ ಗೊತ್ತಿಲ್ಲ ಒಂದೆರಡು ವಿಡಿಯೋ ನಾನು ನೋಡಿದೆ ಒಂದಷ್ಟು ಲಿಂಕ್ ಕಳಿಸ್ಕೊಟ್ಟಿದ್ದರು ಅವರು ಕೂಡ ಇದನ್ನು ಹೇಳಿದರು ನೋ ಕಟ್ ಆಫ್ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ದಿಸ್ ಯರ್ ಎನಿಬಡಿ ಕ್ಯಾನ್ ಟೇಕ್ ದ ಸೀಟ್ ಎನಿವೇರ್ ಆಗಿಲ್ಲ ಇದು ಕೌನ್ಸಿಲಿಂಗ್ ಮೂಲಕನೇ ನಿಮ್ಮ ಸೀಟ್ ಅಲಾಟ್ ಆಗ್ತದೆ ನಿಮ್ಮ ಒಂದು ಸೀಟ್ ರ್ಯಾಂಕಿಂಗ್ ಪ್ರಕಾರನೇ ಅಲಾಟ್ ಆಗ್ತದೆ ದರ್ ವಿಲ್ ಬಿ ಕಟ್ ಆಫ್ ಫಾರ್ ಪರ್ಟಿಕ್ಯುಲರ್ ಕೋರ್ಸ್ ಫಾರ್ ಪರ್ಟಿಕ್ಯುಲರ್ ಕಾಲೇಜ್ ಡೆಫಿನೆಟ್ಲಿ ಆದರೆ ಮೀನಿಂಗ್ ಏನು ಓವರ್ ಆಲ್ ನೋ ಕಟ್ ಆಫ್ ಅಂದರೆ ಮೀನಿಂಗ್ ಏನು ಈ ವರ್ಷ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ರ್ಯಾಂಕನ್ನು ಅನೌನ್ಸ್ ಮಾಡಿದರೆ ಅವ ಎಲ್ಲ ವಿದ್ಯಾರ್ಥಿಗಳು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಬಟ್ ಲಾಸ್ಟ್ ಇಯರ್ ಏನಾಗಿತ್ತು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಬರೆದ್ರು ಅಂತ ಅನ್ಕೊಳ್ಳಿ ಅದರೊಳಗೆ ರ್ಯಾಂಕನ್ನು ಬರೀ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಅಷ್ಟೇ ಅನೌನ್ಸ್ ಮಾಡಿದರು ಅಂದ್ರೆ ಉಳಿದವರಿಗೆ ರ್ಯಾಂಕೇ ಕೊಟ್ಟಿರಲಿಲ್ಲ ಯಾಕೆ ಕೊಟ್ಟಿರಲಿಲ್ಲ ಅಂತಂದರೆ ಸೊ ದ ಮೀನಿಂಗ್ ಫಾರ್ ದ್ಯಾಟ್ ಇಸ್ ದಿ ರ್ಯಾಂಕ್ ಕೊಟ್ಟಿದ್ರೂ ಕೂಡ ಅವರಿಗೊಂದು ಕಟ್ ಆಫನ್ನು ಹೇಳಿದರು ಇಷ್ಟು ರ್ಯಾಂಕ್ ಮೇಲ್ಗಡೆ ಇದ್ದವರು ಯಾವುದೇ ರೀತಿ ಇಂಜಿನಿಯರಿಂಗ್ ಕೋರ್ಸಸ್ಗಳಲ್ಲಿ ಅಡ್ಮಿಷನ್ ತೊಗೊಳ್ಳೋ ಹಾಗಿಲ್ಲ ಯಾಕಂದ್ರೆ ಅದಕ್ಕೊಂದು ಕಟ್ ಆಫ್ ಕೊಟ್ಟಿದ್ರು ಅವರು ಇಂಜಿನಿಯರಿಂಗಿಗೆ ಕಟ್ ಆಫ್ ಕೊಟ್ಟಿದ್ದರು ಸೊ ಈ ವರ್ಷ ಏನು ಮಾಡಿದ್ದಾರೆ ಆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕಟ್ ಆಫನ್ನು ಇಟ್ಟೇ ಇಲ್ಲ ಅಂದರೆ ಯಾರು ಬೇಕಾದರೂ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಸೀಟ್ ಸಿಗೋದು ಮಾತ್ರ ಸಾಫ್ಟ್ವೇರ್ ಅಲಾಟ್ಮೆಂಟ್ ಆಗೋದ್ರಿಂದ ಯಾವ್ಯಾವ ಒಂದು ರ್ಯಾಂಕ್ ಬೆಸ್ಟ್ ಇದೆ ಆ ರ್ಯಾಂಕಿಂಗ್ ವೈಸೇ ನಿಮ್ಮ ಸೀಟ್ಗಳು ಅಲಾಟ್ ಆಗ್ತದೆ ಆದ್ದರಿಂದ ಯಾವೊಬ್ಬ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ನೋ ಕಟ್ ಆಫ್ ಅಂದರೆ ಮೀನಿಂಗ್ ಇಷ್ಟೇ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಎಲ್ಲರೂ ಕೂಡ ರ್ಯಾಂಕ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದೇ ಅದರ ಇನ್ನೊಂದು ಮೀನಿಂಗ್ ನೋ ಕಟ್ ಆಫ್ ಅಂದರೆ ರೈಟ್ ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐ ಸ್ಟೇ